ಕೆಲಸ ಇನ್ನೂ ನಮ್ಮ ಪ್ರಕಾರ ಹೆಚ್ಚಿನ ರೀತಿಯಲ್ಲಿ ಅವರು ಇನ್ನೂ ಸ್ವಲ್ಪ ಎಫರ್ಟ್ ಹಾಕ್ಕೊಂಡು ಅವರು ಮಾಡಬೇಕು. ಹೊಸ ಏನಿದೆ ನಮ್ಮ ಇಲಾಖೆಯಲ್ಲಿ ಭಾಳಷ್ಟು ವ್ಯವಸ್ಥೆಗಳಿದೆ. ಈ ಬೀಟ್ ವ್ಯವಸ್ಥೆ ಆಗಲಿ, ಸಾರ್ವಜನಿಕ ಜೊತೆಗೆ ಸಂಪರ್ಕ ಮಾಡಿಕೊಂಡು ಮೀಟಿಂಗ್ ಮಾಡೋದು ಆಗಲಿ, ಈಗ ನಾವೊಂದು ಯುವಕರ ಜೊತೆಗೆ ಸ್ವಲ್ಪ ನಾವು ಹೇಳಿದ್ದೀವಿ ಒಂದು ಮೀಟಿಂಗ್ ಮಾಡಬೇಕು. ಒಂದು ಹೊಸ ಇಲ್ಲ ಅದು, ಅದು ಹಳೇನೇ ಇದೆ. ಈಗ ಏನಾಗುತ್ತೆ, ನಾವು ಯಾವ ಕಮಿಟಿ ಸಭೆ ನಾವು ಕರೆದಿದ್ದಾರೆ ಅದು ಹಿರಿಯರು ಜಾಸ್ತಿ ಬರ್ತಾರೆ, ಯುವಕರು ಅವರು ಬರಲ್ಲ. ಅದಕ್ಕಾಗಿ ಅದು ಯಾವಾಗ ಗಲಾಟೆ ಆಗುತ್ತೆ, ಗಲಾಟೆ ಮಾಡೋರು ಯುವಕರು ಇರ್ತಾರೆ. ಅದಕ್ಕಾಗಿ ನಮ್ಮ ಸಂಪರ್ಕ ಸೇತುವೆ, ನಮ್ಮದು ಕಮ್ಯುನಿಕೇಷನ್ ಚಾನೆಲ್ ಅದು ಯುವಕರ ಜೊತೆಗೆ ಕೂಡ ಇರಬೇಕು. ಅದಕ್ಕಾಗಿ ನಾವು ಅದು ಯಾವುದು ಮೀಟಿಂಗ್ ಇದ್ದರೆ ಮತ್ತು ಅವ್ರಿಗೆ ವಿಶೇಷವಾಗಿ ಕೆಲವು ಏರಿಯಾನ ಸೂಕ್ಷ್ಮ ಪ್ರದೇಶದಲ್ಲಿ ಆ ಯುವಕರದ್ದು ಸಮಿತಿ ರಚನೆ ಮಾಡಿ ಅವ್ರಿಗೆ ಯಾವ ಕಮ್ಯುನಿಟಿನವರು ಆಗಲಿ ಯಾವ ಜಾತಿನವರು ಆಗಲಿ ಅವ್ರಿಗೆ ಕರೆಸಿ ಅವ್ರ ಜೊತೆಗೆ ನಾವು ಸ್ವಲ್ಪ ಅವ್ರಿಗೆ ಕಾನ್ಫಿಡೆನ್ಸ್ಗೆ ತೊಗೊಂಡು ಅವ್ರಿಗೆ ನಾವು ಇಟ್ಕೊಳ್ಬೇಕು. ಸೊ ಆ ನಾವು ದಿಕ್ಕಿನಲ್ಲಿ ನಮ್ಮ ಅಧಿಕಾರಿಗಳಿಗೆ ನಾವು ಹೇಳಿದ್ದೀವಿ. ಇಲ್ಲಿ ಕೆಲವು ಭಾಗ ಆರ್ತಿ ಇವೆ, ಅಲ್ಲಿ ನಾವು ಹೇಳಿದ್ದೀವಿ. ಅದರ ಜೊತೆಗೆ ನಾವು ಸೋಷಿಯಲ್ ಮೀಡಿಯಾ ಮಾನಿಟ್ರಿಂಗ್ ಏನಿದೆ ಅದು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅದು ಆಗಬೇಕು. ಯಾಕೆಂದರೆ ಈಗಿನ ಟೈಮ್ದಲ್ಲಿ ಜನ ಲಾಂಗ್ ಹಿಡ್ಕೊಂಡು ಬಂದೂಕು ಹಿಡ್ಕೊಂಡು ಅದು ಬರಲ್ಲ ಜಾಸ್ತಿ. ಅವರು ಒಂದು ಅಲ್ಲೇ ಒಂದು ಪೋಸ್ಟ್ ಮಾಡಿಬಿಡ್ತಾರೆ, ಏನು ಬೆಂಕಿ ಹಚ್ಚಲಿಕ್ಕೆ ಮತ್ತು ಎಲ್ಲ ಕಡೆ ಬೆಂಕಿ ನಿಮಗೆ ಗೊತ್ತಿದೆ ಒಂದು ಪೋಸ್ಟಿಂದ ಇಷ್ಟು ಇದು ಏನೇನೋ ಇದು ಆಗುತ್ತೆ. ಸೊ ಆ ರೀತಿ ಆಗೋದು ಸಾಧ್ಯತೆ ಇದೆ. ಅದರ ಬಗ್ಗೆ ನಮ್ಮ ಅಧಿಕಾರಿಗಳು ಅವರು ಹೆಚ್ಚಿನ ರೀತಿಯವರು ಗಮನ ತೊಗೊಳ್ಬೇಕು. ಮತ್ತು ಯಾವುದು ಸಣ್ಣ ಘಟನೆ ಕೂಡ ಆಗಿದರೆ ತಕ್ಷಣ ಆ ಘಟನೆ ಬಗ್ಗೆ ಅವರು ಲಕ್ಷ್ಯ ಕೊಡಬೇಕು, ತಕ್ಷಣ ಅಟೆಂಡ್ ಮಾಡಬೇಕು. ಯಾರು ಅದು FIR ಮಾಡೋದಿದೆ, ಅದು ದಸ್ಗೀರ್ ಮಾಡೋದಿದೆ, ತಕ್ಷಣ ಅದು ಮಾಡಬೇಕು. ಮತ್ತು ನಿಷ್ಪಕ್ಷಪಾತವಾಗಿ ಮಾಡಬೇಕು, ಯಾವುದು ತಡಕ್ಕೆ ಒಳಗಡೆ ಆಗದೆ ಸುಮ್ಮನೆ ಅಮಾಯಕ ಮೇಲೆ ಕ್ರಮ ತೊಗೊಳ್ಬಾರ್ದು. ಮತ್ತು ಯಾರು ತಪ್ಪುಗಾರಿಗಿದ್ದಾರೆ ಅವ್ರಿಗೆ ಬಿಡಬಾರ್ದು, ಇದು ನಾವು ಹೇಳಿದ್ದೀವಿ. ಸೊ ಇಷ್ಟು ನಾವು ಹಿಂದೆಯಿಂದ ಅವರು ಮಾಡ್ತಾ ಇದ್ದಾರೆ. ಮತ್ತು ಕೆಲವು ಕಡೆ ನಾವು ಬಕ್ರೀದ್ ಹಬ್ಬ ನಂತರ ಕಾಲೇಜಿನಲ್ಲಿ ಕೂಡ ಹೋಗಿ ನಮ್ಮ ಅಧಿಕಾರಿಗಳು ಅವರು ಸ್ವಲ್ಪ ಸ್ಟೂಡೆಂಟ್ಸ್ ಜೊತೆಗೆ ಕಾಲೇಜ್ ಸ್ಟೂಡೆಂಟ್ ಜೊತೆಗೆ ಸ್ವಲ್ಪ ಮಾತಾಡ್ತಾರೆ. ಅವರು NDPS ಕಾಯ್ದೆ ಬಗ್ಗೆ ಆಗಲಿ ಮತ್ತು ಒಂದು ಸಮಾಜದಲ್ಲಿ ಒಂದು ಪಾಸಿಟಿವ್ ಆಗಿ ಅವರು ಕೆಲಸ ಮಾಡಬೇಕು, ಯಾವುದು ಕಾನೂನು ಉಲ್ಲಂಘನೆ ಮಾಡಬಾರ್ದು ಅವರು. ಯಾಕೆಂದರೆ ವಿದ್ಯಾರ್ಥಿಗಳು ಉಲ್ಲಂಘನೆ ಮಾಡಿದರೆ ಅವ್ರದ್ದು ಯಾವುದು ಕೇಸ್ ಆಗಿದರೆ ಅವ್ರದ್ದು ಕರಿಯರ್ ಹಾಳಾಗುತ್ತೆ, ಅವರಿಗೆ ಯಾವುದು ಗವರ್ಮೆಂಟ್ ಜಾಬ್ ಸಿಗಲ್ಲ, ಅವ್ರಿಗೆ ಯಾವುದು ಪಾಸ್ಪೋರ್ಟ್ ಸಿಗಲ್ಲ, ಯಾವುದು ಬೇರೆ ಊರು ಹೋಗೋಕ್ಕೆ ಅವ್ರಿಗೆ ಆಸ್ಪತ್ರೆ ಸಿಗಲ್ಲ. ಇದು ಎಲ್ಲ ಅರಿವು ಅವ್ರಿಗೆ ನಾವು ಮೂಡಿಸಲಿಕ್ಕೆ ನಮ್ಮ ಅಧಿಕಾರಿಗಳು ನಾವು ಹೇಳಿದ್ದೀವಿ. ಸ್ವಲ್ಪ ಅವ್ರಿಗೆ ಹೇಳಬೇಕು ಯಾವುದೊಂದು ಸಂವಿಧಾನ ಅಥವಾ ಏನೇನು ಇದು ವಿಷಯಗಳು ಇವೆ, ಯಾವುದು ಕಾಯ್ದೆ ಇದೆ ನಮ್ಮ ದೇಶದ್ದು ನಮ್ಮ ರಾಜ್ಯದ್ದು, ಅದು ಎಲ್ಲ ನಮ್ಮ ಪ್ರಕಾರ ಅವರು ಕೂಡ ಅದು ಪಾಲನೆ ಮಾಡಬೇಕು. ಮತ್ತು ಯಾವುದು ಕೆಟ್ಟ ಅಭ್ಯಾಸಕ್ಕೆ ಕೆಟ್ಟ ಚಟಕ್ಕೆ ಅವರು ಬಲಿ ಆಗಬಾರ್ದು ಅದು ಹೇಳೋಕ್ಕೆ. ಅದು ಕೂಡ ಒಂದು ಬಕ್ರೀದ್ ಹಬ್ಬ ನಂತರ ಒಂದು ಡ್ರೈವ್ ಅಥವಾ ಇದು ಹಾಗೆ ಅದು ಅವರು ಮಾಡಲಿ. ಮೊದಲೆಯಿಂದ ಸಾರ್ವಜನಿಕ ಜೊತೆಗೆ ಭಾಳ ಚೆನ್ನಾಗೇ ಸಂಪರ್ಕ ಮಾಡಿದರೆ, ಆದರೆ ವಿಶಿಷ್ಟವಾಗಿ ಇದೊಂದು ಯುವಕ ಸಲುವಾಗಿ ಮತ್ತು ಸ್ವಲ್ಪ ಕಾಲೇಜಸ್ಗೆ ಅದು ಕವರ್ ಮಾಡಲಿಕ್ಕೆ ನಾವು ನಮ್ಮ ಲಕ್ಷ್ಮೀಪ್ರಸಾದ್ ಅವರಿಗೆ ಹೇಳಿದ್ದೀವಿ, ಕೊಟ್ಟಿದ್ದೀವಿ. ಒಂದು ನಾನು ಈ ಘಟನೆ ಆಗೋಕ್ಕಿಂತ ಮುಂಚೆನೇ ನಾನು ಆ್ಯಕ್ಚುಲಿ ಕೊಟ್ಟಿದ್ದೆ 10 ದಿವಸ ಹಿಂದೆನೇ. ಇಟ್ ಈಸ್ 10 ಡೇಸ್ ಆರ್ 15 ಡೇಸ್ ಬ್ಯಾಕ್ ನಾನು ಮೊದಲೇ ಒಂದು ಅಲ್ಲಿ ಅದೇ ನಾನು ಹೇಳಿದೆ, ಒಂದು ಪಬ್ಲಿಕ್ ಸೇಫ್ಟಿ ಆ್ಯಕ್ಟ್ ಹೇಳಿಬಿಟ್ಟು ಕರ್ನಾಟಕದಲ್ಲಿ 2017ನೇ ಇಸವಿಯಲ್ಲಿ ಒಂದು ಕಾಯ್ದೆ ಆಗಿದೆ. ಆ ಕಾಯ್ದೆ ಪ್ರಕಾರ ಅವರು CCTV ಆಗಲಿ, ಅವರು ಹ್ಯಾಂಡ್ ಹೆಲ್ಡ್ ಮೆಟಲ್ ಡಿಟೆಕ್ಟರ್ ಆಗಲಿ, ಡೋರ್ ಫ್ರೇಮ್ ಮೆಟಲ್ ಡಿಟೆಕ್ಟರ್ ಆಗಲಿ, ಆನಂತರ ಕೆಲವು ಕಡೆ ಮಾಲ್ಗಳಲ್ಲಿ ಬ್ಯಾಗೇಜ್ ಸ್ಕ್ಯಾನರ್ಗಳು ಆಗಲಿ, ಆನಂತರ ಅವರು ಈ ಸೆಕ್ಯೂರಿಟಿನವರು ಏನಿದ್ದಕ್ಕೆ ಅವರು ಪರಿಶೀಲನೆ ಮಾಡಲಿಕ್ಕೆ ಅದು ಆಗಲಿ, ಅದು ಎಲ್ಲ ಸಲುವಾಗಿ ಅಲ್ಲಿ ಒಂದು ಅವರು ವಿವರಣೆ ನೀಡಿದರೆ ಯಾವ ಸ್ಟ್ಯಾಂಡರ್ಡು ಅದು ಇರಬೇಕು. ಅದೇ ರೀತಿ ಬಹಳಷ್ಟು ಮಾಲ್ಗಳಲ್ಲಿ ಒಂದು ತಾವು ನೋಡಿರಬೇಕು ಅಥವಾ ಹೋಟೆಲ್ಗಳಲ್ಲಿ ಯಾವ ಒಂದು ಸೆಕ್ಯೂರಿಟಿ ಸುಮ್ಮನೆ ನಿಂತಿರ್ತಾನೆ. ಅದರ ಸಲುವಾಗಿ ಕೂಡ ಒಂದು ಆ್ಯಕ್ಟ್ ಇದೆ, ಪಸಾರ ನಾವು ಹೇಳ್ತೀವಿ. ಅದು ಪಬ್ಲಿಕ್ ಇದು ಪ್ರೈವೇಟ್ ಸೆಕ್ಯೂರಿಟಿ ಏಜೆನ್ಸಿ ರೆಗ್ಯುಲೇಷನ್ ಆ್ಯಕ್ಟ್ 2005 ಇದು ಆಗಿದೆ. ಆ ಸೆಂಟ್ರಲ್ ಆ್ಯಕ್ಟ್ ಅದು, ಇದು ಸ್ಟೇಟ್ ಆ್ಯಕ್ಟ್ ನಮ್ಮದು, ಇದು ಕರ್ನಾಟಕ ರಾಜ್ಯದು. ಇದು ಪಬ್ಲಿಕ್ ಸೇಫ್ಟಿ ಆ್ಯಕ್ಟ್, ಇದು ಸೆಂಟ್ರಲ್ ಆ್ಯಕ್ಟ್ ಇದೆ. ಪಸಾರ ನಾವು ಹೇಳ್ತೀವಿ ಪ್ರೈವೇಟ್ ಸೆಕ್ಯೂರಿಟಿ ಏಜೆನ್ಸಿ ರೆಗ್ಯುಲೇಷನ್ ಆ್ಯಕ್ಟ್. ಆ ಪ್ರಕಾರ ಯಾರು ಸೆಕ್ಯೂರಿಟಿ ಏಜೆನ್ಸಿ ಇದು ಕೆಲಸ ಮಾಡ್ತೀವಿ ಅವರು ಟ್ರೈನ್ಡ್ ಇರಬೇಕು, ಅವರಿಗೆ ಟ್ರೈನಿಂಗ್ ಕೊಡಬೇಕು. ಟ್ರೈನಿಂಗ್ ಕೊಟ್ಟಿದ ನಂತರ ಮಾತು ಕಲಿಸಬೇಕು. ಈಗ ನಾವು ಮೊನ್ನೆ ಅಲ್ಲಿ ನಿನ್ನೆ ಹುಬ್ಳಿಯಲ್ಲಿ ಪರಿಶೀಲನೆ ಮಾಡಿದ್ದೆ, ಅವ್ರಿಗೆ ಯಾವಾಗ ಟ್ರೈನಿಂಗ್ ಅವ್ರಿಗೆ ಇರಲಿಲ್ಲ. ಅವರು ಸುಮ್ಮನೆ ಅವರು ಡೋರ್ಮೆನ್ ಹಾಗೆ ಅವರು ಕೆಲಸ ಬಾಗ್ಲ ತೆಗೆಯೋದು ಬಂದ್ ಮಾಡೋದು ಅಷ್ಟೇ ಅವ್ರದ್ದು ಇರ್ತಿದೆ. ಸೊ ಈಗ ಇದು ಎಲ್ಲ ನಾವು ಕಾರ್ಪೊರೇಷನ್ ಎಲ್ಲೆಲ್ಲಿ ಇದೆ, ಶಿವಮೊಗ್ಗ ಕೂಡ ಕಾರ್ಪೊರೇಷನ್ ಇದೆ, ಬಳ್ಳಾರಿ ಕಾರ್ಪೊರೇಷನ್ ಇದೆ, ದಾವಣಗೆರೆ ಕಾರ್ಪೊರೇಷನ್ ಇದೆ, ಹುಬ್ಳಿ ಧಾರವಾಡ, ಬ್ಯಾಂಗ್ಳೂರ್, ಮೈಸೂರು, ಮ್ಯಾಂಗ್ಳೂರ್ ಮತ್ತು ಬೆಲ್ಗಾಮ್, ಇಷ್ಟು ಕಡೆ ಪಬ್ಲಿಕ್ ಸೇಫ್ಟಿ ಆ್ಯಕ್ಟ್ ಅನ್ವಯ ಆಗುತ್ತೆ. ಸೊ ನಾವು ಈ ಎಲ್ಲ ಇದು ಕಡೆ ಏನಿದೆ, ಎಲ್ಲೆಲ್ಲಿ ಕಾರ್ಪೊರೇಷನ್ ಏರಿಯಾ ಇದೆ ಅಲ್ಲಿ ಕಟ್ಟುನಿಟ್ಟಾಗಿ ಈ ಮಂತ್ ಎಂಡ್ವರೆಗೆ ಅವರು ಏನೇನಿದೆ ಅದು ಮಾಡಬೇಕು. ಶಿವಮೊಗ್ಗ ನಗರದಲ್ಲಿ ಕೂಡ ಅವರು ಮಾಡಬೇಕು, ಅವ್ರಿಗೆ ನಾವು ನಮ್ಮ SP ಅವ್ರಿಗೆ ನಿರ್ದೇಶನ ನಾವು ಕೊಟ್ಟಿದ್ದೀವಿ. ಸೊ ಬೈ 31st of July ಪ್ಲೀಸ್ ಜಸ್ಟ್ ಸೀಕ್ ದೇ ಕಂಪ್ಲೈ ವಿತ್ ದ್ಯಾಟ್ ಥಿಂಗ್. ಅದು ಯಾರು ಅವೆಲ್ಲೇ ಉಲ್ಲಂಘನೆ ಮಾಡ್ತಾರೆ ಅವರ ಮೇಲೆ ಕ್ರಮ ತೊಗೊಳ್ಳಿಕ್ಕೆ ಕೂಡ ಪ್ರೊವಿಷನ್ಸ್ ಇವೆ. ಆದರೆ ನಮಗೆ ಆ ಪರಿಸ್ಥಿತಿ ಬರಬಾರ್ದು, ಅದು ಬೇಕಾಗಿಲ್ಲ.
ಸಾರ್ವಜನಿಕರು ಸಹಕಾರ ಮಾಡಬೇಕು. ಯಾಕಂದರೆ ಅದು ಮಾಡಿದರೆ ಬೇರೆನವ್ರಿಗೆ ಅದು ಆಗುತ್ತೆ. ನಾವು ನಿನ್ನೆ ನಾವು ಅಲ್ಲಿ ಹೋಗಿದ್ವಿ, ಆ ಹೋಟೆಲ್ನವರು ತಲೆ ಹಿಡ್ಕೊಂಡು ಕೂತಿದ್ದಾರೆ. ಈಗ ನಮ್ಮದು 1 ತಿಂಗಳ 2 ತಿಂಗಳ ಯಾವುದೊಬ್ಬ ಕಸ್ಟಮರ್ನ ಬರಲ್ಲ. ಈಗ ಅವರಿಗೆ 10-20 ಲಕ್ಷ ಅದು ಲಾಸ್ ಆಗುತ್ತೆ. 1-2 ಲಕ್ಷ ಇದ್ದ ಸಲುವಾಗಿ ಅವರು ಅವ್ರದ್ದು ಇಷ್ಟು ತುಂಬ ಲಾಸ್ ಇದೆ. ಅವ್ರ ಜನಕ್ಕೆ ಯಾವಾಗ ಒಂದು ಸಮಸ್ಯೆ ಆಗಿದ ನಂತರ ಗೊತ್ತಾಗೋದಕ್ಕೆ ಏನು ಅದು ಇಂಪಾರ್ಟೆನ್ಸ್ ಏನಿದೆ, ಯಾಕೆ ನಾವು ಮಾಡಬೇಕಾಗಿತ್ತು. ಸೊ ನಾವು ಅವ್ರಿಗೆ ಕೇಳ್ಕೊಳ್ತೀವಿ, ನೀವು 1 ಲಕ್ಷ 2 ಲಕ್ಷ ಸಲುವಾಗಿ ಅದು ಯಾವುದು ಅನಾಹುತ ಆಗಲಿಕ್ಕೆ ಆಸ್ಪತ್ರೆ ಕೊಡಬಾರ್ದು. ಇವತ್ತು ಒಬ್ಬರು ಸ್ವಾಮೀಜಿದು ಗುರುಜಿದು ಹತ್ಯೆ ಆಯಿತು, ನಾಳೆ ಯಾರು ಅಲ್ಲಿ ಬಾಂಬ್ ಇಟ್ಟು ಹೋಗ್ತಾನೆ. ನಾನು ನಿನ್ನೆ ಒಂದು ದಾವಣಗೆರೆಯಲ್ಲಿ ಯಾವುದು ಒಂದು ಮಾಲ್ಗೆ ಹೋಗಿದೆ, ಅದು ಯಾವ ಎಮ್ಮೆ ಹೋಗ್ಬೋದು ಒಳಗಡೆ, ಅಲ್ಲಿ ದನ ಹೋಗ್ಬೋದು, ಯಾರು ಆನೆ ಹೋಗ್ಬೋದು, ಆನೆ ಕೂಡ ಅಲ್ಲಿ ಹೋಗ್ಬೋದು. ಅಲ್ಲಿ ಯಾರೂ ಇಲ್ಲ, ಒಬ್ಬರು ಸೆಕ್ಯೂರಿಟಿ ಇಲ್ಲ, ಯಾರೂ ಇಲ್ಲ. ಅಲ್ಲಿ ಒಂದು ದೊಡ್ಡದು ಮಾಲ್ ಇದೆ. ಸೊ ಈ ರೀತಿ ಜನಕ್ಕೆ ಬಹುಶಃ ಅರಿವುದು ಕೂಡ ಕೊರತೆ ಇದೆ. ಸೊ ನಾವು ಏನು ಕಾಯ್ದೆ ಇದೆ ಅದರ ಬಗ್ಗೆ ನಮ್ಮವರು ಅರಿವು ಕೂಡ ಮೂಡಿಸ್ಬೇಕು. ಆ್ಯಟ್ ದ ಸೇಮ್ ಟೈಮ್ ಇದು ಏನೇನು ಪ್ರೊವಿಷನ್ಸ್ ಇದೆ ಆ್ಯಕ್ಟ್ದು, ಆ ವಿಶೇಷವಾಗಿ ಪಬ್ಲಿಕ್ ಸೇಫ್ಟಿ ಆ್ಯಕ್ಟ್ 2017 ಅದು ಇಂಪ್ಲಿಮೆಂಟ್ ಅದು ಮಾಡಿಸ್ಬೇಕು. ನಾವು ಅದೇ ಹೇಳಿದ್ವಿ, ಈಗ ಅದೇ ಹೇಳಿದ್ವಿ. ಇಷ್ಟೊತ್ತಿಗೆ ನಾವು ಅವರು ಕೇಳಿದರೆ ನಿಮ್ಮದು ಪ್ರಶ್ನೆ ಕೂಡ ಆಲ್ಮೋಸ್ಟ್ ಅದು ಇದೆ. ಯಾರು ಈ ರೀತಿ ಆಫೆನ್ಸ್ ಮಾಡೋರಿದ್ದಾರೆ ಅವ್ರ ಮೇಲೆ ಅವ್ರಿಗೆ ನಾವು ಆ ಏಜ್ ಗ್ರೂಪ್ಗೆ ನಾವು ಫಸ್ಟ್ ಒಂದು ಕೌನ್ಸಿಲಿಂಗ್ ಹಾಗೆ ಅವ್ರಿಗೆ ನಾವು ಕಾನ್ಫಿಡೆನ್ಸ್ ತೊಗೊಳ್ಬೇಕು. ಮತ್ತು ಯಾರು ಈ ರೀತಿ ಚಟುವಟಿಕೆಗೆ ತೊಡಗಿದ್ದಾರೆ ಅವ್ರ ಮೇಲೆ ಕ್ರಮ ಜರುಗಿಸ್ಬೇಕು. ಮತ್ತು ಪ್ರಿವೆಂಟಿವ್ ಆ್ಯಕ್ಷನ್ಸ್ ಏನಿದೆ, ನಾವು 107 ಹಾಕೋದು ಆಗಲಿ, 110 ಹಾಕೋದು ಆಗಲಿ, ಎಕ್ಸ್ಟರ್ಮೆಂಟ್ ಮಾಡೋದು ಆಗಲಿ, ಬೇರೆ ಗುಂಡಾ ಆ್ಯಕ್ಟ್ ಮಾಡೋದು ಆಗಲಿ, ಇದು ಎಲ್ಲ ನಾವು ಹೇಳಿದ್ವಿ. ಅದು ಹೆಚ್ಚೆಚ್ಚಾಗಿ ಸ್ವಲ್ಪ ನಾವು ಇಲ್ಲಿ ಮಾಡಬೇಕಾಗತ್ತೆ. ಅವರು ಐಡೆಂಟಿಫೈ ಮಾಡಬೇಕು, ಕೆಲವು ಗ್ಯಾಂಗ್ ಇದೆ, ಕೆಲವು ಪಾಕೆಟ್ಸ್ ಇದೆ, ಅಲ್ಲಿ ಈ ಕೇಸ್ಗಳು ಮಾಡಬೇಕು. ಮತ್ತು ಏರಿಯಾ ಡಾಮಿನೇಷನ್ ನಾವು ಮಾಡ್ತೀವಿ, ಕೆಲವು ಏರಿಯಾನಲ್ಲಿ ಇರ್ತಿ ಜನ ಏನಿದ್ದಾರೆ ಅಲ್ಲೇ ನಮ್ಮ ಪೊಲೀಸ್ ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಸಾಮಾನ್ಯ ಟೈಮ್ಗೆ ಹೋಗಿ ಅಲ್ಲಿ ಸ್ವಲ್ಪ ಅವ್ರಿಗೆ ಅವ್ರದ್ದು ಏನಿದೆ ಅವರು ಫ್ರಿಸ್ಕಿಂಗ್ ಮಾಡ್ಕೊಂಡೋಗಿ, ಯಾರು ಚಾಕು ಚುರಿ ತೊಗೊಂಡೋಗಿ ಕೆಲವು ಜನ ಓಡಾಡ್ತಾರೆ ಅವ್ರಿಗೆ ನಾವು ನೋಡ್ಕೊಳ್ಳೋದು. ಅದೇ ರೀತಿ ಕೆಲವು ಬಾರ್ ಹತ್ರ ಅಥವಾ ಬೇರೆ ಬೇರೆ ಕಡೆ ಜನ ಇರ್ತಾರೆ, ಅವರು ಅಲ್ಲಿ ಬಾರ್ ಆಗಲಿ ಅಥವಾ ಪಾನ್ ಶಾಪ್ ಆಗಲಿ ಬೀಡಾ ಶಾಪ್ ಆಗಲಿ ಅಲ್ಲಿ ನಿಂತ್ಕೊಂಡು ಏನೇನು ಮಾಡ್ತಾ ಇರ್ತಾರೆ ಅವ್ರ ಮೇಲೆ ನಾವೆಲ್ಲ ಕ್ರಮ ನಾವು ಜರುಗಿಸ್ಕೊಂಡು ನಾವು ಹೇಳಿದ್ದೀವಿ. ಈ ರೀತಿ ಜನ ಯಾವ್ಯಾವ ಕಡೆ ಇರ್ಬೋದು. ಮತ್ತು ಕಾಲೇಜ್ ಅಥಾರಿಟಿ ಕೂಡ ಈಗ ನೀವು ಹೇಳಿದ್ರ ಈ ತೀರ್ಥಹಳ್ಳಿದ ವಿಷಯ ಆಗಲಿ ಅಥವಾ ಬೇರೆ ಕಡೆದ ವಿಷಯ ಆಗಲಿ ಅವ್ರಿಗೆ ಕೂಡ ನಾವು ನಿರ್ದೇಶನ ನೀಡ್ತೀವಿ. ನಿಮಗೆ ನಿಮ್ಮ ಗಮನಕ್ಕೆ ಏನಾದರೂ ಈ ರೀತಿ ವಿಷಯ ಬಂದರೆ, ಏನಾದರೂ ಭಿನ್ನ ಅಭಿಪ್ರಾಯ ಇದೆ, ಏನಾದರೂ ಘರ್ಷಣೆ ಆಗೋದು ಚಾನ್ಸ್ ಇದೆ, ತಕ್ಷಣ ಅದು ಪೊಲೀಸ್ಗೆ ತಿಳಿಸಬೇಕು, ನಾವು ಅದರ ಬಗ್ಗೆ ಕ್ರಮ ಜರುಗಿಸ್ತೀವಿ. ಇಲ್ಲ ನೋಡಿ, ಅದು ಡೈರೆಕ್ಟ್ಲಿ ನಮಗೆ ಇದಕ್ಕೆ ಬರಲ್ಲ, ಆದರೆ ಯಾವ ಸಮಯಕ್ಕೆ ಅದು ಬರದ್ದೇ ಈ ಕೇಸಲ್ಲಿ ಕೂಡ ಈ ಯಾವುದು ಒಂದು ವಿಡಿಯೋ ವೈರಲ್ ಆಗ್ತಾಯಿತ್ತು ನಗರದಲ್ಲಿ, ಅವರು ತಕ್ಷಣ ನಮಗೆ ಎಸ್ ಪಿ ಅವರು ಕಳಿಸಿದರು. ನಾನೇ ಅಲ್ಲಿ ಡಿ ಸಿ ಪಿಗೆ ಸಂಪರ್ಕ ಮಾಡಿ ಅವ್ರಿಗೆ ಹೇಳಿದ್ವಿ, ತಕ್ಷಣ ಕೇಸ್ ನೀವು ರಿಜಿಸ್ಟರ್ ಮಾಡಿಕೊಂಡು ಮತ್ತು ಆ ಯಾರು ಈಗ ಜೈಲು ಒಳಗಡೆಯಿಂದ ಈ ರೀತಿ ವಿಡಿಯೋ ವೈರಲ್ ಮಾಡ್ತಾ ಇದ್ದಾರೆ ಅವ್ರ ಮೇಲೆ ಕ್ರಮ ಜರುಗಿಸಬೇಕು. ನಾವು ಇವತ್ತು ಕೂಡ ನಾವು ಹೇಳಿದ್ದೀವಿ, ಅದು ಏನು ತನಿಖೆ ಯಾವ ಪ್ರಗತಿ ಹಂತದಲ್ಲಿ ಇದೆ. ಸೊ ನಾವು ಯಾವ ಟೈಮ್ಗೆ ನಮ್ಮ ಗಮನಕ್ಕೆ ಬರುತ್ತೆ ನಾವು ಅದರ ಬಗ್ಗೆ ಕಟ್ಟುನಿಟ್ಟಾಗಿ ನಾವು ಕ್ರಮ ತೊಗೊಳ್ತಾ ಇದ್ವಿ. ಮತ್ತು ಮೇಲೆ ಇದು ಜೈಲ್ ಅಧಿಕಾರಿಗಳು ಕೂಡ ಅದರ ಬಗ್ಗೆ ನಿಗಾ ವಹಿಸಿದ್ದಾರೆ. ಆದರೆ ಅವ್ರದ್ದು ಕೆಲವು ಸಮಸ್ಯೆ ಇದೆ, ಅದು ಸಿಬ್ಬಂದಿದು ಕೊರತೆ ಮತ್ತು ಬೇರೆ ಬೇರೆ ಸಮಸ್ಯೆಗಳು ಇರಬಹುದು. ಮತ್ತು ಅದರ ಸಲುವಾಗಿ ಅವರಿಗೆ ಎಲ್ಲ 100% ಮಾಡಲಿಕ್ಕೆ ಆಗ್ತಾ ಇಲ್ಲ. ಆದರೆ ಪೊಲೀಸ್ ಇಲಾಖೆ ಯಾವಾಗಲೂ ಅದು ನಮ್ಮ ಇದು ಬಂದಿಖಾನೆ ಇಲಾಖೆ ಜೊತೆಗೆ ಕೈ ಜೋಡಿಸ್ಕೊಂಡು ಅಲ್ಲಿ ನಿಯಂತ್ರಣ ಮಾಡಲಿಕ್ಕೆ ಇಲ್ಲಿ ಕೂಡ ನಾವು ಶಿವಮೊಗ್ಗನಗರದಲ್ಲಿ ಕೂಡ ನಾವು ಹೇಳಿದ್ದೀವಿ, ಇದು ಇಲ್ಲಿ ಬಂದಿಖಾನೆ ಏನಿದೆ ತುಂಗಾನಗರ ಪೊಲೀಸ್ ಸ್ಟೇಷನ್ನಲ್ಲಿ ಅದರ ಮೇಲೆ ಕೂಡ ನಿಗಾ ವಹಿಸಬೇಕು. ಮತ್ತು ಅಲ್ಲಿ ಏನು ಚಟುವಟಿಕೆ ಇದೆ ಒಳಗಡೆ ಅದರ ಬಗ್ಗೆ ಕೂಡ ಗಮನ ಹರಿಸಬೇಕು. ಸೊ ಇದೆಲ್ಲ ನಾವು ಹೇಳಿದ್ದೀವಿ. ಸೊ ಬಂದಿಖಾನೆ ಇಲಾಖೆ ಜೊತೆಗೆ ಅಲ್ಲಿ ಒಳಗಡೆ ಇರುವಂಥ ಈ ಕಿಟಕಿಡಿಗಳು ಯಾರು ಅವರು ಸ್ವಲ್ಪ ಇದು ಈ ರೀತಿ ಚಟುವಟಿಕೆಗೆ ಭಾಗಿಯಾಗಿದ್ದಾರೆ ಅವರ ಮೇಲೆ ಕ್ರಮ ಜರುಗಿಸ್ಕೆ ನಾವು ಸೂಕ್ತ ಕ್ರಮ ನಾವು ಜರುಗಿಸ್ತೀವಿ. ಅಧಿಕಾರಿಗಳಿಗೆ ಅವರು ಯಾವ ರೀತಿ ಕೆಲಸ ಅವರು ಮಾಡ್ತಾಯಿದ್ದಾರೆ ಅದು ಪರಿಶೀಲನೆ ಮಾಡಿದ್ವಿ. ಕೆಲವು ನಾವು ಸಲಹೆ ಸೂಚನೆ ನಾವು ಅವರಿಗೆ ನಾವು ಕೊಟ್ಟಿದ್ದೀವಿ. ಒಂದು ಔಪಚಾರಿಕವಾಗಿ ನಾವು ಒಂದು ಭೇಟಿ ನಾವು ಶಿವಮೊಗ್ಗ ಜಿಲ್ಲೆಗೆ ನಾವು ಕೊಟ್ಟಿದ್ದೀವಿ. ಯಾಕೆಂದರೆ ಶಿವಮೊಗ್ಗ ಒಂದು ಸೂಕ್ಷ್ಮವಾದ ಜಿಲ್ಲೆ, ಇತ್ತೀಚೆಗೆ ಇದು ಆಗಿಬಿಟ್ಟಿದೆ. ಅದಕ್ಕಾಗಿ ನಾವು ಇಲ್ಲಿ ಏನು ಕಾನೂನು ಸುವ್ಯವಸ್ಥೆ ಸರಿಯಾದದಿಂದ ನಡೆಸ್ಕೊಂಡು ಹೋಗಲಿ, ಅದರ ಸಲುವಾಗಿ ನಾವು ನಮ್ಮ ಅಧಿಕಾರಿ ಜೊತೆಗೆ ನಾವು ಸಮಾಲೋಚನೆ ನಡೆಸಿ ಅವ್ರಿಗೆ ನಾವು ಕೆಲವು ಸಲಹೆಗಳನ್ನು ಕೊಟ್ಟಿದ್ವಿ. ಮತ್ತು ಒಳ್ಳೆ ಕೆಲಸ ಈಗಾಗಲೇ ಅವರು ಮಾಡ್ತಾ ಇದ್ದಾರೆ, ಆ ಒಳ್ಳೆ ಕೆಲಸ ಅವರು ಮುಂದುವರಿಸ್ಕೊಂಡು ಹೋಗಬೇಕು. ಮತ್ತು ಕೆಲವು ನ್ಯೂನತೆಗಳು ಏನಿದೆ ಅದು ಸ್ವಲ್ಪ ಸರಿಪಡಿಸಬೇಕು ನಾವು ಅವ್ರಿಗೆ ಹೇಳಿದ್ದೀವಿ. ಬೇರೇನಾದರೂ ಇದೆಯಾ ಕ್ವೆಶನ್? ಹೇಳಿದ್ದೇನೆ ನನಗೆ ಆಲ್ರೆಡಿ, ನಾನು ಹಿಜಾಬ್ ಸಲುವಾಗಿ ಮಾತ್ರ ಇಲ್ಲ, ನಾವು ಬೇರೆ ಬೇರೆ ವಿಷಯ ಅಲ್ಲ, ನಾವು ಮೊದಲಿಂದ ಈ ಕೆಲಸ ಮಾಡ್ತಾ ಇದ್ದೀವಿ.
ಇಲ್ಲಿ ಗೊತ್ತಿಲ್ಲ ಮಾಡಿದರೆ ಮಾಡಿಲ್ಲ ನಾವು ಯಾವ ಯಾವ ಕಡೆ ಕೆಲಸ ಮಾಡಿದೀವಿ ಯಾವಾಗಲೂ ಯಾವ ಎಲ್ಲ ವಿಶೇಷವಾಗಿ ಅಲ್ಲ ಅದೇ ನಾನು ಹೇಳಿದೆ ಇದು ಯಾವಾಗಲೂ ನಮ್ಮ ಯುವಕರು ಸಮಾಜದ ಮುಖ್ಯವಾಹಿನಿಯಲ್ಲಿ ಅವರು ಇರ್ತಾರೆ ಅವರ ಜೊತೆಗೆ ಪೊಲೀಸ್ ಇಲಾಖೆದು ಕೂಡ ಸಂಪರ್ಕದು ಇರಲೇಬೇಕು ಗೊತ್ತಿದೆ ಬೇರೆ ವಿಷಯಕ್ಕೆ ಅವರು ನಾವು ಕನ್ಸ್ಟ್ರಕ್ಟಿವ್ ಆಗಿ ಅವರದು ಎನರ್ಜಿಗೆ ನಾವು ಸದುಪಯೋಗ ಚಾನಲೈಸ್ ಮಾಡಬೇಕಾಗುತ್ತೆ ಇದು ಹೊಸ ವಿಷಯ ಅಲ್ಲ ಕಿ ಹಿಜಾಬ್ ಸಲುವಾಗಿ ಮಾತ್ರ ಇಲ್ಲ ಅವರು ಯಾವಾಗಲೂ ಅದು ಇದು ಅವರೇ ನಮ್ಮ ಬೆನ್ನಿದ್ದಾರೆ ಯುವಕರು ಸೊ ಅವರಿಗೆ ನಾವು ಯಾವಾಗಲೂ ಕಾನ್ಫಿಡೆನ್ಸ್ ತಗೊಂಡು ಅವ್ರದ್ದು ಎನರ್ಜಿಗೆ ಪಾಸಿಟಿವ್ ಅಲ್ಲಿ ಚಾನಲೈಸ್ ಮಾಡಬೇಕು ಸೊ ಆ ದಿಕ್ಕಿನಲ್ಲಿ ನಾವು ಹೇಳಿದ್ದೀವಿ ಕಿ ಎಲ್ಲ ಕಡೆ ಇದಕ್ಕೆ ಅವರು ಮೊದಲಿಂದ ಮಾಡ್ತಾ ಇದ್ದಾರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವರು ಎಲ್ಲ ಕಾಲೇಜಸ್ಗೆ ಹೋಗಿ ಅವರು ಎನ್ ಡಿ ಪಿ ಎಸ್ ಇದು ಎಲ್ಲ ಇದೆ ಯಾ ಅಥವಾ ಅದು ಮದ್ಯವ್ಯಸನ ಇದೆ ಈ ಸಿಗರೇಟ್ ಸೇದೋದು ಇದೆ ಬೇರೆ ಏನಾದರೂ ವಿಷಯ ಇದೆ ಅದರೆಲ್ಲ ವಿಷಯ ಬಗ್ಗೆ ಅದರ ಜೊತೆಗೆ ಕಿ ಅದು ಅವರು ಗದ್ದಲೆ ಗಲಾಟೆ ಇದಕ್ಕೆ ಯಾರು ಅದು ಭಾಗಿಯಾಗಬಾರ್ದು ಅದು ಕೂಡ ನಾವು ಅವ್ರಿಗೆ ಹೇಳ್ತೀವಿ ಹಂತವಾಗಿ ಅದು ಮಾಡಬೇಕಾಗತ್ತೆ ಒಂದೇ ಸರ್ತಿ ಅದು ಈಗ ನೋಡಿ ನಿಮಗೆ ಭಾಳ ಕಡೆ ಸಬ್ ಇನ್ಸ್ಪೆಕ್ಟರಿಂದ ಇನ್ಸ್ಪೆಕ್ಟರ್ ಕೊಟ್ಟಿದ್ದಾರೆ ಎಕ್ಸ್ಟ್ರಾ ಸಬ್ ಇನ್ಸ್ಪೆಕ್ಟರ್ಸ್ ಕೊಟ್ಟಿದ್ದಾರೆ ಸೊ ಒಂದೇ ದಿವಸ ಎಲ್ಲ ಆಗೋದಿಲ್ಲ ಆದರೆ ಹಂತವಾಗಿ ಏನಿದೆ ಅದು ರಿಕ್ರೂಟ್ಮೆಂಟ್ ಆಗುತ್ತೆ ಆನಂತರ ಯಾವ ಸ್ಟೇಷನ್ಗೆ ಪಿ ಐ ಸ್ಟೇಷನ್ ಇದೆ ಆ ಪಿ ಐ ಸ್ಟೇಷನ್ದು ಒಂದು ಲೆಕ್ಕ ಇದೆ ಒಂದು ಸ್ಟ್ಯಾಂಡರ್ಡ್ ಇದೆ ಆ ಸ್ಟ್ಯಾಂಡರ್ಡ್ ಪ್ರಕಾರ ಅವರಿಗೆ ಸಿಬ್ಬಂದಿದು ಕೂಡ ಅವ್ರಿಗೆ ನಮ್ಮ ಪ್ರಕಾರ ಅವ್ರು ಒದಗಿಸ್ಕೊಡ್ತಾರೆ ಆದರೆ ಅದರ ಸಲುವಾಗಿ ರಿಕ್ರೂಟ್ಮೆಂಟ್ ಆಗಬೇಕಾಗತ್ತೆ ಮತ್ತು ಅವ್ರದ್ದು ಟ್ರೈನಿಂಗ್ ಆಗಬೇಕಾಗತ್ತೆ ಸ್ವಲ್ಪ ಅದರ ಸಲುವಾಗಿ ಒಂದು ಕಾಲಾವಕಾಶದ್ದು ಬೇಕು.